ಬಿಜೆಪಿ ಹೊರಗೆ ಒಳಕು ಒಳಗೆಲ್ಲ ಒಳಕು. ಸಿಎಂ ಬದಲಾವಣೆಯ ವಿಷಯ ಕುರಿತು ಬಿಜೆಪಿಯಲ್ಲಿ ಹೊಗೆ ಆಡಲಾರಂಭಿಸಿದೆ. ಮೇಲ್ನೋಟಕ್ಕೆ ಎಲ್ಲರಿಗೂ ತಣ್ಣಗೆ ಒಳಪಾಗಿ ಕಂಡರೂ ಒಳಗೆ ಉಳುಕು ತುಂಬಿಕೊಂಡಿದೆ. ಒಂದು ವಾರದಿಂದ ಸಚಿವರಾದ ಸಿಪಿ ಯೋಗೇಶ್ವರ್ ಅವರು ಸಿಎಂ ಯಡಿಯೂರಪ್ಪ ಮತ್ತು ಪುತ್ರ ಬಿವೈ ವಿಜಯೇಂದ್ರರ ವಿರುದ್ಧವಾಗಿ ಮಾತನಾಡುತ್ತಿದ್ದಾರೆ. ಸದ್ಯ ಬಿಜೆಪಿ ಸರ್ಕಾರವು ಮೂರು ಪಕ್ಷಗಳಿಂದ ತಮ್ಮ ಪಕ್ಷಕ್ಕೆ ವಲಸೆ ಬಂದವರ ಬಗ್ಗೆಯೂ ಮಾತನಾಡುತ್ತಿಲ್ಲ. ಇತರ ಪಕ್ಷಗಳ ಜೊತೆಗಿನ ಹೊಂದಾಣಿಕೆ ಬಿಜೆಪಿ ಸರ್ಕಾರವೆಂದು ಸಿಪಿ ಯೋಗೇಶ್ವರರು ಹೇಳುತ್ತಿದ್ದಾರೆ. 2023 ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕಾದರೆ ಆ ಚುನಾವಣೆಯಲ್ಲಿ ನಾನು ಗೆಲ್ಲಬೇಕು, ಆ ಬಗ್ಗೆಯಷ್ಟೇ ನನ್ನ ಗಮನ ಮತ್ತು ಇಂದಿನ ಕೋವಿಡ್ ತುರ್ತು ಪರಿಸ್ಥಿತಿಯಲ್ಲಿ ನಾವು ಗೆಲ್ಲಲು ಸಾಧ್ಯವೇ ಎಂದು ಪ್ರಶ್ನಿಸುತ್ತಿದ್ದಾರೆ. ನಾಯಕತ್ವ ಬದಲಾವಣೆಯ ಚಟುವಟಿಕೆ ಹಾಗೂ ಶಾಸಕರ ಪ್ರತ್ಯೇಕ ಸಭೆಗಳು ನಡೆಯುತ್ತಿರುವುದು 100% ನಿಜವೆಂದು ಕಂದಾಯ ಸಚಿವರಾದ ಆರ್ ಅಶೋಕ್ ಬುಧವಾರ ಮೇ 26 ಹೇಳಿದ್ದಾರೆ. ಯಾರೋ ಒಬ್ಬರು ಎಲ್ಲಿಗೋ ಹೋಗಿದ್ದಾರೆ ಎಂದರೆ ನಾನಾಕಿ ಮಾತನಾಡಬೇಕು, ಅವರಿಗೆ ಉತ್ತರ ಕೊಟ್ಟು ಕಳಿಸಿದ್ದಾರಲ್ಲ ಎಂದು BSY ಹೇಳುತ್ತಿದ್ದಾರೆ. ರಾಜಕೀಯ ಬೆಳವಣಿಗೆಗಳ ಕುರಿತು ಸುದ್ದಿಗಾರರ ಪ್ರಶ್ನೆಗೆ ತುಸು ಸಿಟ್ಟಿನಿಂದಲೇ ಅವರು ಪ್ರತಿಕ್ರಿಯಿಸಿದ್ದಾರೆ. ನನ್ನ ಮುಂದೆ ಈಗ ಇರುವುದು ಕೋವಿಡ್ ನಿರ್ವಹಣೆ ಮಾಡುವುದು ಮತ್ತು ಜನರನ್ನು ಕಾಪಾಡುವುದು, ಅದಷ್ಟೇ ನನ್ನ ಆದ್ಯತೆ ಎಂದು ಸಿಎಂ ಹೇಳಿದ್ದಾರೆ. ಸರ್ಕಾರ ಗೊಂದಲ ಮೂಡಿಸುವುದು ಸರಿಯಲ್ಲ, ಸಿಎಂ ತಮ್ಮ ವಯಸ್ಸನ್ನೂ ಲೆಕ್ಕಿಸದೆ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಎಂದು ವಸತಿ ಸಚಿವರಾದ ವಿ ಸೋಮಣ್ಣನ್ ಅವರು ಹೇಳುತ್ತಿದ್ದಾರೆ. ಯೋಗೇಶ್ವರ, ನಿನಗೆ ತಾಕತ್ತಿದ್ದರೆ ನಾಯಕತ್ವ ಬದಲಾವಣೆ ಮಾಡು. ಅವನೊಬ್ಬ 420 ಮೆಗಾಸಿಟಿ ಯೋಜನೆಯಲ್ಲಿ ಮೋಸ ಮಾಡಿದ ವ್ಯಕ್ತಿ. ಯೋಗೇಶ್ವರ ಅವರನ್ನು ವಜಾ ಮಾಡಲಿ, ಯಡಿಯೂರಪ್ಪ ಅವರದು ಸಮರ್ಥ ನಾಯಕತ್ವ ಎಂದು ರೇಣುಕಾಚಾರ್ಯರು ತಿಳಿಸಿದ್ದಾರೆ. ಚುನಾವಣೆಯಲ್ಲಿ ಸೋತ ವ್ಯಕ್ತಿಯನ್ನ MLC ಮಾಡಿ ಸಚಿವರನ್ನಾಗಿ ಮಾಡಿದ್ದಕ್ಕೆ ಪಕ್ಷ ಈ ಸ್ಥಿತಿ ಅನುಭವಿಸಬೇಕಾಗಿ ಬಂದಿದೆ. ಮನೆ ದೇವರಿಗೆ ಬ್ಲಾಕ್ ಮೇಲ್ ಮಾಡುತ್ತಿದ್ದಾನೆ ಎಂದು ಶಾಸಕರಾದ ರಾಜುಗೌಡ ಅವರು ಆರೋಪಿಸಿದ್ದಾರೆ. ಲೂಟಿ ಮಾಡುವ ಖಾತೆ ಸಿಗಲಿಲ್ಲವೆಂದು ಸಿಎಂ ಬದಲಾವಣೆಗೆ ಸಚಿವ ಸಿಪಿ ಯೋಗೇಶ್ವರರು ಮುಂದಾಗಿದ್ದಾರೆ ಎಂದು ಬಿಜೆಪಿ ಶಾಸಕ ರೇಣುಕಾಚಾರ್ಯ ಹೇಳಿದ್ದಾರೆ. ಲೂಟಿ ಒಡೆಯಲಕ್ಕೂ ಬಿಜೆಪಿಯಲ್ಲಿ ಪೈಪೋಟಿ ಆರಂಭವಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ.